ಗಾಯದ ಮೇಲೆ ಬರೆ ಎಳೆದ್ರು ಅನ್ನೋ ಮಾತಿದೆ ಅದೇ ಮಾತು ಕಾವೇರಿಯ ಇವತ್ತಿನ ಸ್ಥಿತಿಗೆ ಹೋಲಿಕೆಯಾಗ್ತಾ ಇದೆ ಒಂದು ಕಡೆ ಬರದ ಛಾಯೆ ಆವರಿಸಿತ್ತು ಇನ್ನೊಂದು ಕಡೆ ತಮಿಳುನಾಡು ತಗಾದೆ ತೆಗೆದಿದೆ ಇದೇ ವಿಚಾರವಾಗಿ ಕಾವೇರಿ ಕಿಚ್ಚು ಹೊತ್ತಿದ್ದು ಸುಪ್ರೀಂ ಕೋರ್ಟ್ ಹೊಸ ನ್ಯಾಯಪೀಠ ರಚನೆಗೆ ಮುಂದಾಗಿದೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ಮೈಮರೆತು ಕೂತ ಮುಂಗಾರು ರಾಜ್ಯಕ್ಕೆ ಬರಸಿಡಿಲು ಅಪ್ಪಳಿಸುವಂತೆ ಮಾಡಿದೆ ಕನ್ನಡ ನಾಡಿನ ಜೀವನಾಡಿ ಕಾವೇರಿ ಚಿಂತೆ ಮತ್ತಷ್ಟು ಉಲ್ಬಣಿಸಿದೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕಾವೇರಿ ನದಿ ನೀರಿನ ಹಂಚಿಕೆ ಸಮಸ್ಯೆ ರಾಜ್ಯದ ಬೆನ್ನಿಗೆ ಏರಿದೆ ಒಂದಕಡೆ ಪ್ರಕೃತಿ ಮುನಿಸು ಮತ್ತೊಂದಕಡೆ ನೆರೆಯ ತಗಾದೆಗಳ ರಾಜ್ಯವನ್ನ ರೊಚ್ಚಿಗೆ ಬಿಸಿದೆ ಇದೇ ಹೊತ್ತಲ್ಲಿ ಹೊತ್ತಿದ ಕಾವೇರಿ ಹೋರಾಟದ ಕಿಚ್ಚಿಗೆ ನ್ಯಾಯ ಪಂಚಾಯಿತಿ ತುಪ್ಪ ಸುರಿಯುವ ತೀರ್ಪು ನೀಡಿದೆ कावेरी विवाद इत्यर्थक्के सुप्रीम होस पीठ रचने कर्नाटकदिंद मेकेदाटु योजनेगे अर्जी सल्लिके कर्नाटक मत्तु तमिळुनाडिन नडुवे मत्ते तिक्काट शुरुवागिदे कावेरी नदी नीरु हंचिके विवादक्के संबंधिसिदंते विचारणे नडेसलु प्रत्येक पीठ रचनेगे सुप्रीम कोर्ट ओप्पिगे नीडिदे ಕರ್ನಾಟಕಕ್ಕೆ ನೀರು ಬಿಡುವಂತೆ ಸೂಚಿಸಬೇಕು ಎಂದು ಆಗ್ರಹಿಸಿ ತಮಿಳುನಾಡಿನ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿ ವಿಚಾರಣೆಗಾಗಿ ಪ್ರತ್ಯೇಕ ಪೀಠ ರಚನೆಗೆ ಒಪ್ಪಿಗೆ ನೀಡಿದೆ ಸುಪ್ರೀಂ ಕೋರ್ಟ್ ಸಿಜೆಐ ಪೀಠದ ಮುಂದೆ ತಮಿಳುನಾಡು ಸರ್ಕಾರ ಅರ್ಜಿ ಸಲ್ಲಿಸಿತ್ತು ತಮಿಳುನಾಡು ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದರು ಈ ವರ್ಷ ತಮಿಳುನಾಡಿಗೆ ಕರ್ನಾಟಕ ಕೊಡಬೇಕಿದ್ದ ನೀರು ಹರಿಸಿಲ್ಲ ಆಗಸ್ಟ್ 14 ರಿಂದ ಅನ್ವಯಿಸಿ ಕರ್ನಾಟಕ ಜಲಾಶಯದಿಂದ 24000 ಕ್ಯೂಸೆಕ್ ನೀರು ಬಿಡುಗಡೆಗೆ ನಿರ್ದೇಶಿಸುವಂತೆ ಮನವಿ ಮಾಡಿದರು ಈ ಮನವಿ ಆಲಿಸಿದ ಸುಪ್ರೀಂ ಕೋರ್ಟ್ ಸಿಜೆಐ ಕಾವೇರಿ ವಿವಾದ ಇತ್ಯರ್ಥಕ್ಕೆ ಹೊಸ ಪೀಠ ರಚನೆಗೆ ಒಪ್ಪಿಗೆ ಸೂಚಿಸಿದರು ಇನ್ನು ಮೇಕೆದಾಟು ವಿಚಾರವಾಗಿ ಕರ್ನಾಟಕ ಮೇಲ್ಮನವಿ ಸಲ್ಲಿಸಿದೆ ಇನ್ನು ದೆಹಲಿಯಲ್ಲಿ ಮಾತನಾಡಿದ ಹಿರಿಯ ವಕೀಲ ಮೋಹನ್ ಕಾತರಗಿ ರಾಜ್ಯದ ಅರ್ಜಿಯ ಕೆಲ ವಿಷಯಗಳನ್ನು ಹಂಚಿಕೊಂಡ್ರು ಹಳೆ ಆದೇಶದಂತೆ ನೀರು ಬಿಡಲು ಸಾಧ್ಯವಿಲ್ಲ ಅಂತ ರಾಜ್ಯದ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅಂತ ತಿಳಿಸಿದ್ರು ಪ್ರಸಕ್ತ ಈ ವರ್ಷ ಮಳೆ ಕೊರತೆಯ ವರ್ಷವಾಗಿದೆ ಇದನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಗಮನಿಸಿದೆ ಅಂತ ಕಾತರಗಿ ತಿಳಿಸಿದ್ರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಒಟ್ಟು ಶೇಕಡಾ 42% ರಷ್ಟು ಮಳೆ ಕೊರತೆಯಾಗಿದೆ ಈ ಮಳೆ ನೀರು ಕೊರತೆಗೆ ಸರಾಸರಿಯಾಗಿ ನೀರು ಬಿಡುಗಡೆ ಆಗಬೇಕಿದೆ ಈ ಎಲ್ಲದರ ಮಧ್ಯೆ 19.6 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಏರಿಸಲಾಗಿದೆ ಸದ್ಯ ಜಲಾನಯನದ ಡ್ಯಾಮ್ಗಳಲ್ಲಿ 69 ಟಿಎಂಸಿ ಮಾತ್ರ ನೀರಿದೆ ಕರ್ನಾಟಕವು ಮೇಕೆದಾಟು ಯೋಜನೆ ಕುರಿತು ಅರ್ಜಿ ಸಲ್ಲಿಕೆ ಸಂಕಷ್ಟದ ಸಂದರ್ಭದಲ್ಲಿ ಮೇಕೆದಾಟು ಜಲಾಶಯ ಸಹಕಾರಿ ಇನ್ನು ಕರ್ನಾಟಕ ಕೂಡ ಮೇಕೆದಾಟು ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಈ ಎರಡು ಅರ್ಜಿಗಳು ತ್ರಿಸದಸ್ಯ ನ್ಯಾಯಪೀಠದ ಮುಂದೆ ಬರಲಿದೆ ಈ ಅರ್ಜಿ ವಿಚಾರಣೆ ಶುಕ್ರವಾರ ಅಥವಾ ಸೋಮವಾರ ಬರಲಿದೆ ಅಂತ ಹಿರಿಯ ವಕೀಲ ಮೋಹನ್ ಕಾತರಗಿ ತಿಳಿಸಿದ್ದಾರೆ ಅಂಡರ್ ಸೆಕ್ಷನ್ 6A ಆಫ್ ದಿ ಇಂಟರ್‌ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ಅದರ ಪ್ರಕಾರ 42% ಡಿಸ್ಟರ್ಸ್ ಇದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಅಥವಾ ಟ್ರೈಬ್ಯುನಲ್ ಏನೋ ಒಂದು ಆರ್ಡರ್ ಪಾಸ್ ಮಾಡಿತ್ತು ಮೊದಲು ಅದರ ಪ್ರಕಾರ ನಿಮ್ಮ ತಮಿಳುನಾಡಿಗೆ ನಾವು ಬಿಳಗುಂಡದಲ್ಲಿ ಜೂನ್ದಲ್ಲಿ 9 ಟಿಎಂಸಿ ಕೊಡಬೇಕು ಜುಲೈದಲ್ಲಿ 31 ಟಿಎಂಸಿ ಕೊಡಬೇಕು ಆಗಸ್ಟ್ನಲ್ಲಿ 45 ಟಿಎಂಸಿ ಕೊಡಬೇಕು ಅಂತ ಏನಿತ್ತು ಅದು ಕೊಡಲಿಕ್ಕಾಗಲ್ಲ ವಿ ಆರ್ ಎಂಟೈಟಲ್ಡ್ ಟು ರೆಡ್ಯೂಸ್ ಇಟ್ ಪ್ರಪೋರ್ಷನೇಟ್ಲಿ ಒಂದು ವೇಳೆ ಈ ಮೆಕ್ಕೆದಾಟು ಬಂದಿತ್ತಪ್ಪ ಅಂತಂದರೆ ಈ ಡಿಸ್ಟೆನ್ಸ್ ಇಯರ್ದಲ್ಲಿ ಈ ವರ್ಷ ನಾವು ಸ್ವಲ್ಪ ಮಟ್ಟಿಗೆ ನೀರನ್ನು ಸ್ಟೋರ್ ಮಾಡಿ ಅದನ್ನು ಬಳಸ್ಕೊಳ್ಳೋದು ಇಬ್ಬರಿಗೂ ತಮಿಳುನಾಡು ಕರ್ನಾಟಕ ಒಂದು ಅನುಕೂಲ ಆಗ್ತಿತ್ತು ಅನ್ನೋದು ಒಂದು ವಾದ ಇದೆ ಸೊ ಹೀಗಾಗಿ ನಾವು ಈ ಮೇಕೆದಾಟು ಪ್ರಶ್ನೆ ಬಗೆಹರಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಕೇಳ್ಕೊತಾ ಇದ್ದೇವೆ ಅವರವರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ಹೇಳಲ್ಲ ಮಾಜಿ ಸಿಎಂ ಎಚ್ಡಿಕೆ ಬೊಮ್ಮಾಯಿಗೆ ಡಿಕೆ ಟಾಂಗ್ ಇನ್ನು ತ್ರಿಸದಸ್ಯ ಪೀಠ ರಚನೆ ಮತ್ತು ವಿಪಕ್ಷಗಳ ಟೀಕೆಗೆ ಜಲಸಂಪನ್ಮೂಲ ಸಚಿವ ಡಿಕೆಶಿ ಪ್ರತಿಕ್ರಿಯಿಸಿದ್ರು ಇಲ್ಲೂ ತಮಿಳರಿದ್ದಾರೆ ತಮಿಳುನಾಡಿನಲ್ಲೂ ನಮ್ಮವರಿದ್ದಾರೆ ಕಿತ್ತಾಟ ಬೇಡ ಅಂತ ಚರ್ಚೆ ಬಗ್ಗೆ ಮಾತನಾಡಿದ್ದೆ ನಾವು ಓಲೈಕೆ ಮಾಡ್ತಾ ಇದ್ದೇವೆ ಎಚ್ಡಿಕೆ ಹೇಳ್ತಿದ್ದು ಕರ್ನಾಟಕ ತಮಿಳುನಾಡು ಅಣ್ತಮ್ಮಂದಿರುವಂತ ಈ ಹಿಂದೆ ಅವರೇ ಹೇಳಿದ್ರು ಅಂತ ತಿರುಗೇಟು ನೀಡಿದ್ರು ಅವರವ್ರ ಕಾಲದಲ್ಲಿ ಏನೇನು ಅವರವರು ಕಾನೂನನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ರಾಜ್ಯ ರಕ್ಷಣೆ ಮಾಡಲಿಕ್ಕೆ
ಏನು ತೀರ್ಪುಗಳನ್ನು ಕೊಟ್ಟಿದ್ದಾರೆ, ಏನು ತೀರ್ಪು ಮಾಡಿದ್ದಾರೆ, ಯಾವ ರೀತಿ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ನಾನೇನು ನಿಮಗೆ ಹೆಚ್ಚಿಗೆ ಹೇಳಬೇಕಾದಿಲ್ಲ. ಎಲ್ಲ ಮಾಹಿತಿಗಳು ಕೂಡ ನಿಮ್ಮಲ್ಲೇ ಇದೆ. ಆದರೆ ತ್ರೀ ಬೆಂಚ್ ರಚನೆ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಚೀಫ್ ಜಸ್ಟಿಸ್ ಅವರು. ಅವರ ಅಧ್ಯಕ್ಷತೆಯಲ್ಲೇ ನಡೆದಿದೆ. ನಾನು ಅದನ್ನು ಪ್ರಶ್ನೆ ಮಾಡೋಕೆ ಹೋಗೋದಿಲ್ಲ. ಇವತ್ತು ಆಗಸ್ಟ್ 31ರವರೆಗೆ 10,000 ಕ್ಯೂಸಿಕ್ ರಚನೆ ಮಾಡಬೇಕು, ಬಿಡುಗಡೆ ಮಾಡಬೇಕು ಅಂತ ಹೇಳಿದರು. ರಾಹುಲ್ ಗಾಂಧಿಗಾಗಿ ತಮಿಳುನಾಡು ಸರ್ಕಾರದ ಓಲೈಕೆ. ಹರಿದ ಕಾವೇರಿಗೆ ರಾಜಕೀಯ ಬಣ್ಣ ಕಟ್ಟಿದ ಕೇಸರಿ ಪಡೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಕೆ ಹಿಂದೆ ರಾಜಕೀಯ ಓಲೈಕೆ ಇದೆ. ಅದೆಲ್ಲವೂ ರಾಹುಲ್ ಗಾಂಧಿಗಾಗಿ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಜೀವಜಲ ಕಾವೇರಿ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿದ ನಾಡದ್ರೋಹದ ಕೆಲಸ ಅಂತ ಪಟ್ಟಿ ಮಾಡಿದೆ. ಕಾಂಗ್ರೆಸ್ಗೆ ರಾಜ್ಯದ ರೈತರ ಹಿತಕ್ಕಿಂತಲೂ ರಾಹುಲ್ ಗಾಂಧಿಗಾಗಿ ತಮಿಳುನಾಡು ಓಲೈಕೆ ಮುಖ್ಯವಾಗಿದೆ. ತಮಿಳುನಾಡು ಸರ್ಕಾರಕ್ಕೆ ರಾಜಕೀಯ ಲಾಭ ಮಾಡಿಕೊಡಲು ಕಾವೇರಿ ನ್ಯಾಯಾಧಿಕರಣದಲ್ಲಿ ಕರ್ನಾಟಕದ ವಾದವನ್ನ ಮಂಡಿಸದೆ ಪಲಾಯನ ಮಾಡಿದೆ. ಮೇಕೆದಾಟು ಯೋಜನೆ ವಿರೋಧಿಸಿದ ಸ್ಟಾಲಿನ್ಗೆ ಬೆಂಗಳೂರಿನಲ್ಲಿ ಇಂಡಿಯಾ ಹೆಸರಲ್ಲಿ ಕೆಂಪು ಹಾಸಿನ ಸ್ವಾಗತ ನೀಡಲಾಗಿತ್ತು. ಮೇಕೆದಾಟಿಗಾಗಿ ಪಾದಯಾತ್ರೆ ಮಾಡಿದ ಡಿಕೆ ಶಿವಕುಮಾರ್ ಇಂದು ತಮಿಳುನಾಡು ಸರ್ಕಾರದ ಗೆರೆ ದಾಟುತ್ತಿಲ್ಲ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಹೊಸಪೀಠ ರಚನೆಗೆ ಮುಂದಾಗಿದ್ದು ಅದರ ಸಾಧಕ ಬಾಧಕದ ಬಗ್ಗೆ ಸರ್ಕಾರ ಕಾನೂನು ತಜ್ಞರ ಜೊತೆ ಚರ್ಚಿಸಬೇಕಿದೆ. ನಾಡಿದ್ದು ಸರ್ವಪಕ್ಷ ಸಭೆ ನಡೆಯಲಿದ್ದು ರಾಜಕೀಯ ಕಿತ್ತಾಟ ಬಿಟ್ಟು ನಾಡಹಿತಕ್ಕೆ ಒತ್ತು ನೀಡಬೇಕಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮ